हैप्पी कृष्णाष्टमी लक्ष्मी। ಪರವಾಗಿಲ್ವೇ, ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆ, ಮಾಡ್ಬಾರ್ದ? ನೀನು ಇದಕ್ಕೋಸ್ಕರ ಮಾಡಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಏನ್ ವಿಷಯ ಅಂತ ಮೊದ್ಲು ಹೇಳು. ಯಾಕೆ ಲಕ್ಷ್ಮಿ ಇಷ್ಟೊಂದು ಅನುಮಾನ ಪಡ್ತಿದ್ಯಾ? ನಾನು ನಿಜವಾಗ್ಲೂ ವಿಶ್ ಮಾಡೋಕೆ ಫೋನ್ ಮಾಡಿದ್ದೆ. ನಿನ್ನ ಸೋಲಿಸ್ಬೇಕು ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ರು ನೀನ್ ಗೆಲ್ತಾನೆ ಇದ್ಯಾ. ಇವಾಗ ನೀನ್ ತುಂಬಾ ಸಂತೋಷವಾಗಿದ್ಯಾ ಅಲ್ವಾ? ಅದಕ್ಕೆ ವಿಶ್ ಮಾಡೋಣ ಅಂತ ಫೋನ್ ಮಾಡಿದೆ. ತಪ್ಪ? ನಾನು ದೇವ್ರನ್ನ ನಂಬಿರೋಳು. ನೀನ್ ವಿಶ್ ಮಾಡದೇ ಇದ್ರು ಚೆನ್ನಾಗೇ ಇರ್ತೀನಿ. ಈಗ ನಾನು ದೇವಸ್ಥಾನದಲ್ಲಿದ್ದೀನಿ. ನಿನ್ನ ಹತ್ರ ಮಾತಾಡೋಷ್ಟು ಟೈಮೂ ಇಲ್ಲ, ಮನಸ್ಸೂ ಇಲ್ಲ. ಸರಿ, ನಾನು ಯಾಕೆ ನಿನ್ನ ಮೂಡ್ ಹಾಳು ಮಾಡಲಿ? ಒನ್ಸ್ ಅಗೇನ್ ಹ್ಯಾಪಿ ಕೃಷ್ಣಾಷ್ಟಮಿ. ನೀನು ಅಷ್ಟೇ ಮೀರಾ, ಇನ್ಮೇಲಾದ್ರೂ ದೇವ್ರೆ ನನ್ಗೆ ಒಳ್ಳೆ ಬುದ್ಧಿ ಕೊಡು ಅಂತ ಬೇಡ್ಕೋ. ಅರ್ಚಕ್ರೆ, ಇಲ್ಲಿ ಹಿಂದೆ ಒಬ್ರು ಅರ್ಚಕ್ರೆ ಇದ್ರು, ಅವ್ರಿಲ್ವಾ? ಅವ್ರಿಲ್ಲ. ಹೌದಾ, ಸರಿ, ಅರ್ಚನೆ ಮಾಡ್ಬೇಕಿತ್ತು. ಚೆನ್ನಾಗಿದ್ದೀನಿ. ಅದಕ್ಕೆ ಅಮ್ಮ ನೀಲ್ ಕಟ್ಟಣ್ಣ ಎಲ್ಲ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ಅದಕ್ಕೆ ನೀವ್ ಹೇಗಿದ್ದೀರಾ? ಅಣ್ಣ ಮಕ್ಕಳು ಎಲ್ಲರೂ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಿ. ಇಷ್ಟು ದಿನ ಎಲ್ಲಿದ್ರಿ? ನಿಮ್ಮನ್ನೆಲ್ಲ ಹುಡುಕ್ತಾ ಇರೋ ಜಾಗನೇ ಇಲ್ಲ ಗೊತ್ತಾ? ನಾವು ಅಷ್ಟೇ, ಅದಕ್ಕೆ ನಿಮ್ಗೋಸ್ಕರ ಹುಡುಕ್ತಾ ಇರೋ ದಿನನೇ ಇಲ್ಲ. ದೇವ್ರ ಹತ್ರ ಬೇಡ್ಕೊಳ್ದೇ ಇರೋ ಕ್ಷಣನೇ ಇಲ್ಲ. ಈಗಲೂ ಅಷ್ಟೇ, ಆದಷ್ಟು ಬೇಗ ನೀವು ಸಿಗ್ಲಿ ಅಂತ ಬೇಡ್ಕೊಂಡ್ ಬರ್ತಿದ್ದೆ. ಸದ್ಯ ಇವತ್ತಾದ್ರೂ ನನ್ನ ಪ್ರಾರ್ಥನೆ ಕೇಳ್ತಿದ್ದೆ.
ನಾನು ಅಷ್ಟೇ ಕವಿತಾ ಆದಷ್ಟು ಬೇಗ ನೀವೆಲ್ಲ ಸಿಗ್ಲಿ ಅಂತ ದೇವರ ಹತ್ರ ಕೇಳ್ಕೊಂಡು ಹೊರಗಡೆ ಬರ್ತಾ ಇದ್ದೆ ಅಷ್ಟೇ ಆ ದೇವರು ನಿನ್ನನ್ನ ನನಗೆ ಸಿಗೋ ಹಾಗೆ ಮಾಡಿದ ಅದೆಲ್ಲ ಬಿಡು ಕವಿತಾ ನಾನು ಈಗಲೇ ಅಮ್ಮನ ನೋಡಬೇಕು ದಯವಿಟ್ಟು ನನ್ನನ್ನ ಅಮ್ಮನ ಹತ್ರ ಕರ್ಕೊಂಡು ಹೋಗು ಅದಕ್ಕೆ ನೀವು ಬದುಕಿದೀರಾ ಅಂತ ಗೊತ್ತಾಗಿ ತಿಂದಿಂದ ಅಮ್ಮ ನಿಮ್ಮನ್ನ ಯಾವಾಗ ನೋಡ್ತೀನಿ ಅಂತ ಕಾಯ್ತಾ ಇದ್ದಾರೆ ಇನ್ನ ಒಂದು ಕ್ಷಣನು ನನ್ನಿಂದ ಕಾಯಕಾಗಲ್ಲ ಕರ್ಕೊಂಡು ನಡಿ ಕವಿತಾ ಬನ್ನಿ ದೇವಸ್ಥಾನಕ್ಕೆ ಹೋಗಿದ್ಯಾ ಕವಿತಾ ನಮ್ಮವ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ನೀನು ಹೀಗೆ ಸುಮ್ಮನೆ ನಿಂತಿರೋದನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಬಗ್ಗೆ ಏನು ಗೊತ್ತಾಗಲಿಲ್ಲ ಅಂತ ಇನ್ನೂ ಎಷ್ಟು ದಿನ ಆ ದೇವರು ನಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಾನೋ ಅವನಿಗೆ ಯಾವಾಗ ನಮ್ಮ ಬಗ್ಗೆ ಕರುಣೆ ಬರುತ್ತೋ ಗೊತ್ತಿಲ್ಲ ಹೋಗಮ್ಮ ಒಳಗೆ ಪಾತ್ರೆ ತೊಳೆದಿಟ್ಟು ಬರ್ತೀನಿ ನಾವು ಎಷ್ಟು ಹತ್ತು ಕರೆದು ಬೇಡ್ಕೊಂಡ್ರು ಅವನು ತೋರಿಸೋವರೆಗೂ ನಾವು ಕಾಯಲೇಬೇಕು ಅಳಬೇಡ ಕವಿತಾ ಹೋಗು ಒಳಗೆ ಕವಿತಾ ಬಗ್ಲಿಯಲ್ಲಿ ಕಾಣ್ತಿಲ್ಲ ಅದು ಬಬ್ಲು ಇಲ್ಲಿಲ್ಲ ಅದಕ್ಕೆ